ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತವರು. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಜನ್ಮದಿನ ಮೊನ್ನೆ 22ನೇ ತಾರೀಕು ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಜೊತೆಗೆ ಇವತ್ತು ಅವರ ಒಂದು ಜನ್ಮದಿನದ ಅಂಗವಾಗಿ ದಿನಾಂಕ 2/12/2024 ಕಲಬುರಗಿ ನಗರದ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಕಲಬುರಗಿಯಲ್ಲಿರುವಂತಹ ಮಹಿಳಾ ಪೌರ ಕಾರ್ಮಿಕರು ಪ್ರತಿದಿನ ಕಲಬುರಗಿ ನಗರವನ್ನು ಸ್ವಚ್ಛ ಮಾಡುವಂತಹ ಕಾರ್ಮಿಕರು, ಇವತ್ತು ಪ್ರತಿ ತಾಲೂಕಿನಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡುವಂತಹ ಕಾರ್ಮಿಕ ಮಹಿಳಾ ಕಾರ್ಮಿಕರು, ಅಂತಹ ಮಹಿಳಾ ಕಾರ್ಮಿಕರು ಸುಮಾರು 1100 ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಒಂದು ಕಾರ್ಯಕ್ರಮ, ಈ ಸೀರೆ ಜೊತೆಗೆ ಇವತ್ತು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಜಿಯವರ ಜನ್ಮದಿನದ ಅಂಗವಾಗಿ ನಾವು ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಲಿ ಕಬ್ಬಿಗ ST ಹೋರಾಟ ಸಮಿತಿ ವತಿಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇನ್ನೂ ಒಂದು ಕಾರ್ಯಕ್ರಮ ಏನಪ್ಪಾ ಅಂದರೆ, ಯಾರು ನಮ್ಮ ರಾಜ್ಯದಲ್ಲಿ ನಮ್ಮದೇ ಆದಂತಹ ಸೇವೆ ಸಲ್ಲಿಸುವಂತಹ ಮಹಾನ್ ನಾಯಕರಿಗೆ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಒಂದು ಪ್ರದಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಅಂದ್ಕೊಂಡಿದ್ದೇವೆ. ಇವತ್ತು ಎಸ್ ಕೆ ಕಾಂತ ಅವರು ಹೋರಾಟ ಕಾರ್ಮಿಕರ ಸಲುವಾಗಿ ತಮ್ಮ ಜೀವನದಲ್ಲಿ ಮುಂದಾಗಿತ್ತು, ಅವರಿಗೆ ಕೂಡ ನಾವು ಒಂದು ಪ್ರಶಸ್ತಿಯನ್ನು ಶ್ರೀಮಂತರ ನಾಯಕ ಕೂಲಿ ಕಾರ್ಮಿಕರ ಸಲುವಾಗಿ ತಮ್ಮ ಜೀವನದಲ್ಲಿ ಎಸ್ ಕೆ ಕಾಂತ ಸಾಹೇಬ್ ಸಮೀಕರ ನಾಯಕ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಲಿಂಗಾಯತ ಪಂಚಮಸಾಲಿ ಸಮಾಜ ಮೈಸೂರು ಪ್ರಾಂತದ ಗೌಡಲಿಂಗಾಯತ, ಮಲೆನಾಡಿನ ಮಲೆಗೌಡ ಲಿಂಗಾಯತ, ಕಲ್ಯಾಣ ಕರ್ನಾಟಕದ ದೀಕ್ಷ ಲಿಂಗಾಯತ, ಈ ಎಲ್ಲ ಸಮುದಾಯದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ವಿದ್ಯಾರ್ಥಿಗಳಿಗೂ ಉಪಸ್ಕರವಾಗಿ ಮೀಸಲಾತಿಯನ್ನು ಪಡೆಯಲೇಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ಎರಡೇ ಮೀಸಲಾತಿ ಪಟ್ಟಿಯಲ್ಲಿ ನಮ್ಮನ್ನು ಸೇರ್ಪಡೆಗೊಳಿಸಬೇಕು. ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರದ OBC ಮೀಸಲಾತಿಗೆ ಶಿಫಾರಸು ಮಾಡಬೇಕು ಅಂತೇಳಿ ಕಳೆದ 4 ವರ್ಷಗಳಿಂದ, ಬಹುತೇಕ ನಾಳೆ ಜನವರಿ 14, 4 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಮುದಾಯದ ಜನತೆ ಅವರ ಮನೆ ಬಿಟ್ಟು ನಮ್ಮ ಮಠ ಬಿಟ್ಟು ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕವಾದಂಥ ಹೋರಾಟವನ್ನು ಅವರು ಮಾಡ್ತಿದ್ದಾರೆ. ಹಿಂದಿನ BJP ಸರ್ಕಾರದಲ್ಲಿ ಒಂದು ಹಂತಕ್ಕೆ ನಮ್ಮ ಹೋರಾಟ ತಲುಪಿದಾಗ ಕೊನೆಯ ಗಡಿಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದರು, ಆದರೆ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಸಹ ಹೋರಾಟವನ್ನು ನಿಲ್ಲಿಸಬಾರ್ದು. ನಮ್ಮ ಉದ್ದೇಶ ಏನಾಗಿತ್ತು, ಮೀಸಲಾತಿ ಆದೇಶ ಪತ್ರ ಸಿಗೋದು ಹೋರಾಟ ಮುಂದುವರಿಬೇಕು ಅನ್ನೋದು ಸಂಕಲ್ಪ ಮಾಡಿ ಹೋರಾಟ ಮಾಡಬೇಕು. ಈ ಸರ್ಕಾರ ಬಂದರೂ ಸಹ ಹೋರಾಟ ನಿಲ್ಲಿಸಬಾರ್ದು. ಈ ಸರ್ಕಾರ ಇರತಕ್ಕಂತಹ ನಮ್ಮ ಸಮುದಾಯದ ಅನೇಕ ಶಾಸಕರುಗಳು ಏನು ಹೋರಾಟ ತೆಗೆದು ಅವರ ಶಾಸಕರಾದ ಮೇಲೆ ನಮಗೆ ಇನ್ನಷ್ಟು ಬಲ ಬಂದಂಗಾಗುತ್ತೆ, ಹೋರಾಟ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಅಂತ ತಿಳ್ಕೊಂಡು ಹೋರಾಟವನ್ನು ಶುರು ಮಾಡಿದ್ವಿ. ಅದನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ದೇವರ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನು ಇಷ್ಟಲಿಂಗ ಪೂಜೆಯೊಂದಿಗೆ ಇಡೀ ಕರ್ನಾಟಕದ 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡಿ ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿ ಫಸ್ಟ್ ಟೈಮ್ ರಾಷ್ಟ್ರೀಯ ಹೆದ್ದಾರಿಯನ್ನು 3 ತಾಸು ಬಂದ್ ಮಾಡಿದ್ವಿ. ಪೊಲೀಸ್ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಅದರಲ್ಲಿ ವಿಶೇಷವಾಗಿ ಹರಿಹರ ತಾಲೂಕಿನ ಸುಮಾರು 87 ಪ್ರವಾಸ ಮಾಡಿ ಹೋರಾಟ ಜೀವಂತವಾಗಿದೆ, ನಮ್ಮ ಸರ್ಕಾರಕ್ಕೆ ನಮ್ಮ ಕೋರಿಕೆ ಇದೆ ಇದೆ ಅಂತ ಹೇಳಿ ಹೋರಾಟವನ್ನು ಯಾವ ಕಾರಣಕ್ಕೂ ಹೋರಾಟ ಮುಂದುವರಿಸಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಸ್ಪಂದನೆ ಮಾಡಲಿಲ್ಲ. ಇನ್ನು ನಮ್ಮ ಸಮುದಾಯದ ಶಾಸಕರಾದ ಧ್ವನಿಯ ಪ್ರಣಾಕಾಯಿ ಹುಡುಗರು ಗೊತ್ತೈತೆ,
ಪಂಚಮಸಾಲಿ ಹೋರಾಟದ ಕಾರಣಕ್ಕೆ ಈ ಸಲ ಲಿಂಗಾಯತ್ರಿ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ. ಅದರ ಪ್ರಾಣ ಕುಳಿತೀವಿ ನಾವು. ದುಡಿದೇವಿ ನಮ್ಗೆ ಕೂಲಿ ಕೊಡ್ರಿ. ಕೂಲಿ ಅಂದರೆ ಅಧಿಕಾರದ ಕೂಲಿ ಅಲ್ಲ, ಹಣದ ಕೂಲಿ ಅಲ್ಲ, ಯಾವುದೇ ಒಂದು ಗ್ರ್ಯಾಂಡ್ ಕೂಲಿ ಅಲ್ಲ, ಯಾವುದೇ ಒಂದು ಬೋರ್ಡ್ ಚೇರ್ಮನ್ ಅಲ್ಲ, ಮಂತ್ರಿ ಅಲ್ಲ. ನಾವು ಕೇಳುವಂಥದ್ದು ಮೀಸಲಾತಿ ಕೂಲಿ ಅಂತ. ಅದಕ್ಕೆ ನೀವು ಹೃದಯದಿಂದ ಸ್ಪಂದಿಸಲು ಕೆಲಸ ಮಾಡಿ ಅಂತ ಹೇಳಿ ನಾವೆಲ್ಲ ಮಾತಾಡ್ತೀವಿ. ಒಂದು ಸಮಯನ ಕೊಟ್ಟಿಲ್ಲ. ಕೊನೆಯ ಪಕ್ಷ ಆಯಿತು, ಹಿಂದಿನ ಸರ್ಕಾರ ನಮಗೆ 2D ಅಂತ ಕೊಟ್ಟಿತ್ತು, ಅದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ನೀವು ನಿಮ್ಮ ಅಡ್ವೊಕೇಟ್ ಜನರಲ್ ಮುಖಾಂತರ ಆರ್ಗ್ಯುಮೆಂಟ್ ಮಾಡಿ ಅದನ್ನೇನಾದರೂ ಸರಿಪಡಿಸೋ ಪ್ರಯತ್ನ ಮಾಡಿ. ಹೆಂಗೋ ನಮ್ಮ ಮಕ್ಕಳು 7%ಅಲ್ಲಿ ಒಂದು ವರ್ಷ ಎಷ್ಟು ಅನುಕೂಲ ಆಗುತ್ತೆ ಅಂತ. ಇಲ್ಲ, ನಾವು ಸದ್ಯಕ್ಕೆ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ. ಆಯಿತು, 2A ಬೇಡ ಅಂತೀರಿ, 2D ಬೇಡ ಅಂತೀರಿ, ಸೆಂಟ್ರಲ್ OBC ಮಾಡಿದ್ರೆ ನಿಮ್ಗೆ ಯಾವುದು ಸಮಸ್ಯೆ ಇಲ್ಲ, ಅದು ಕೇವಲ ಪೋಸ್ಟರ್ ಮಾಡುವಂಥ ಕೆಲಸ. ನೀವು ಒಂದು ಶಿಫಾರಸು ಮಾಡಿ ಪಂಚಮಸಾಲಿ ಅದಕ್ಕೆಲ್ಲ ಎಲ್ಲ ಲಿಂಗಾಯತ ಹೊಸ ಸಮಾಜಗಳಿಗೆ ಕೇಂದ್ರ ಸರ್ಕಾರಕ್ಕೆ OBC ಮೀಸಲಾತಿ ಕೊಡ್ರಿ ಅಂತೇಳಿ ಅದನ್ನಾದರೂ ಮಾಡಿರಿ ಅಂತೇಳಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವಪಾಟಿ ಯತ್ನಾಳವರು, ವಿನಯ್ ಕುರ್ಕೊಂಡವರು ಮನವಿ ಮಾಡಿಕೊಂಡ್ರು. ಇಲ್ಲ, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ನಮಗೇನು ಬೇಸರ ಆಯಿತು, 2 ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ CM ಮೀಟಿಂಗ್ ಕರೆದು ಒಂದು ಭರವಸೆ ಕೊಡೋ ಕೆಲಸ ಮಾಡಿಲ್ಲ ಅಂದರೆ ನೀನು ಅನಿವಾರ್ಯ ಉಗ್ರ ಹೋರಾಟ ಕರೆ ಹೋರಾಡಕ್ಕೆ ಹೆಂಗೂ ನಮ್ಮ ಭಾಗಕ್ಕೆ ಬಿಡಲಾಗಿ ಬಂದೇ ಬರ್ತದೆ. ಉಗ್ರ ಹೋರಾಟ ಮೂಲಕವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂಥ ಸರ್ಕಾರದ ಮನವೊಲಿಸುವಂಥ ಹಕ್ಕನ್ನು ಕೇಳೋ ಪ್ರಯತ್ನ ಮಾಡೋಣ ತಿಳ್ಕೊಂಡು ಅವತ್ತೇ 18 ಸಾಯಂಕಾಲ 4 ಗಂಟೆಗೆ ಅದೇ ಬೆಳಗ್ಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ. ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಆಗಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲು ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.